ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಖಾನಾಪುರ ವಿಧಾನಸಭಾ ಕ್ಷೇತ್ರ ಸಿಟ್ಟಿಂಗ್ ಎಮ್ ಎಲ್ ಎ ಅಂಜಲಿ ನಿಂಬಾಳ್ಕರ್ ಕಾಂಗ್ರೆಸ್ನವರು ಸೊ ಅವ್ರಿಗೆ ಟಿಕೆಟ್ ಕೊಡುತ್ತೆ ಕಾಂಗ್ರೆಸ್ನಿಂದ ಯಾವುದೇ ರೀತಿಯ ಡೌಟ್ ಇಲ್ಲ ಇನ್ನು ಬಿ ಜೆ ಪಿಯಿಂದ ಯಾರಿಗೆ ಟಿಕೆಟ್ ಖಾನಾಪುರದಲ್ಲಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಎಲ್ಲರೂ ಕೂಡ ಕೆಲಸ ಮಾಡ್ತಿದ್ದಾರೆ ಖಾನಾಪುರದಲ್ಲಿ ನನಗೆ ಟಿಕೆಟು ಅಂತ ಬಟ್ ಯಾರಿಗೆ ಟಿಕೆಟ್ ಅನ್ನೋ ಒಂದು ಗೊಂದಲ ಇದೆ ಅರವಿಂದ್ ಪಾಟೀಲು ವಿಠಲ್ ಹಲಗೇಕರ್ ಸೊನಾಲಿ ಸರ್ನೋಬತ್ತು ಜೊತೆಗೆ ದಿಲೀಪ್ ಕುಮಾರ್ ಈ ನಾಲ್ಕು ಜನ ಮೇನ್ ಕಂಟೆಸ್ಟೆಂಟ್ ಅಂದರೆ ಆಕಾಂಕ್ಷಿಗಳು ಇನ್ನೂ ತುಂಬ ಜನ ಇದ್ದಾರೆ ಖಾನಾಪುರದ ನನಗೆ ಟಿಕೆಟು ಅಂತ ಬಟ್ ಈ ನಾಲ್ಕು ಜನದಲ್ಲಿ ಯಾರಿಗೆ ಟಿಕೆಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರ ನಾಲ್ಕು ಜನ ಕ್ಷೇತ್ರದಲ್ಲಿದ್ದಾರೆ ಓಡಾಡ್ತಾ ಇದ್ದಾರೆ ಸ್ವಲ್ಪ ಮರಾಠಿ ಪ್ರಾಬಲ್ಯದ ಕ್ಷೇತ್ರ ಮಹಾರಾಷ್ಟ್ರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಖಾನಾಪುರ ಅಲ್ಲಿ ಕನ್ನಡಕ್ಕಿಂತ ಹೆಚ್ಚಾಗಿ ಮರಾಠಿನೇ ಪ್ರಾಬಲ್ಯ ಹೆಚ್ಚು ಹಾಗಾಗಿ ಮರಾಠಿ ಮಠಗಳ ಮತಗಳೇ ತುಂಬ ನಿರ್ಣಾಯಕ ಆಗುತ್ತೆ ಅಂಜಲಿ ನಿಂಬಾಲ್ಕರ್ ಸದ್ಯ ಸಿಟಿಂಗ್ ಎಮ್ ಎಲ್ ಎ ಇನ್ನು ಜೆ ಡಿ ಎಸ್ ಇಂದ ನಸೀರ್ ಭಗವಾನ್ ಇವ್ರಿಗೂ ಈಗಾಗಲೇ ಅವರೇ ಕಂಟೆಸ್ಟ್ ಮಾಡಿದ್ದಾರೆ ಬಿ ಜೆ ಜೆ ಡಿ ಎಸ್ನಿಂದ ಸೊ ಜೆ ಡಿ ಎಸ್ಗೆ ತುಂಬ ದೊಡ್ಡ ಮಟ್ಟದ ವೋಟರ್ಸ್ ಬ್ಯಾಂಕ್ ಇಲ್ಲದೇ ಇದ್ದರೂ ಕೂಡ ಅಲ್ಲಿ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಈ ನಿಟ್ಟಿನಲ್ಲಿ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆ ನೋಡಿದಾಗ ನಾವು ಹಿಂದೆ ಜನ್ವರಿ ಮತ್ತು ಡಿಸೆಂಬರ್ನಲ್ಲಿ ಬಿ ಜೆ ಪಿ ಸ್ವಲ್ಪ ಮುನ್ನಡೆಯನ್ನು ಪಡ್ಕೊಂಡಿತ್ತು ಈಗ ಅಂಜಲಿ ನಿಂಬಾಳ್ಕರ್ ಕರ್ನಾ ಕರ್ನಾಟಕ ಟಿ ವಿಯ ಫೆಬ್ರವರಿ ಸರ್ವೆಯಲ್ಲಿ ಕಾಂಗ್ರೆಸ್ನ ಅಂಜಲಿ ನಿಂಬಾಳ್ಕರ್ ಅಲ್ಪ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಯಾಕಂದರೆ ಬಿ ಜೆ ಪಿಯಲ್ಲಿ ಇನ್ನೂ ಟಿಕೆಟ್ ಫೈನಲ್ ಆಗಬೇಕು ಯಾರಿಗೆ ಅಭ್ಯರ್ಥಿ ಸ್ವಲ್ಪ ಗೊಂದಲ ಅಭ್ಯರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಲ್ಲಿ ದಿನೇ ದಿನೇ ಸೊ ಯಾರಿಗೆ ಟಿಕೆಟ್ ಅನ್ನೋದು ಕನ್ಫರ್ಮ್ ಆಗ್ತಾ ಇಲ್ಲ ಸೊ ಹಾಗಾಗಿ ಖಾನಾಪುರ ಸದ್ಯಕ್ಕೆ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ಅಂಜಲಿ ನಿಂಬಾಳ್ಕರ್ ಕಾಂಗ್ರೆಸ್ನ ಶಾಸಕಿ ಹಾಲಿ ಶಾಸಕಿ ಅವರು ಮುನ್ನಡೆಯ ಪಡ್ಕೊಂಡಿದ್ದಾರೆ ಇವು ಕಾನಾಪುರ ಬಿಜೆಪಿಲಿ ಎಸ್ ಏನು ಅಂತಂದ್ರೆ ಇಲ್ಲಿ ಬಿಜೆಪಿ ಪಾರ್ಟಿ ಸ್ಟ್ರಾಂಗ್ ಇದೆ ಯಾಕಂದ್ರೆ ಅರವಿಂದ ಪಾಟೀಲ್ ಏನು ಎಸ್ ಇಂದ ಗೆದ್ರಲ್ಲ ಅವರು ಬಿಜೆಪಿ ಇದ್ದಾರೆ ಬಿಜೆಪಿ ಸೇರ್ಮಡೆ ವಿಠಲ್ ಹಲ್ಗೇಕರ್ ಅವರು ಬಿಜೆಪಿ ಬಿಜೆಪಿ ಸೊ ಈ ಬಿಜೆಪಿ ಸ್ಟ್ರಾಂಗ್ ಇದೆ ದಿಲೀಪ್ ಕುಮಾರ್ ಈಗ ಹೈಕಮಾಂಡ್ ಮಟ್ಟದ ಭಾರಿ ಪ್ರಭಾವಿ ಪ್ರಭಾವಿ ಈಗ ಮಹಾರಾಷ್ಟ್ರ ಸಿಎಂ ಶಿಂದೆ ಆಗ್ಬಹುದು ಈ ಯಾರೇ ಲೆಕ್ಕಾಚಾರ ಬರಲಿ ಹೈಕಮಾಂಡ್ ಪ್ರಭಾವಿ ದಿಲೀಪ್ ಕುಮಾರ್ ಪ್ರಭಾವಿ ಯಂಗ್ಸ್ಟರ್ ಇರೋ ಕಾರಣ ಅವಕಾಶ ಆಗತ್ತೆ ಅಂತ ಕಾಯ್ತಾ ಇದ್ದಾರೆ ಮಟ್ ಮೇಲ್ಮಟ್ಟದಿಂದ ಟಿಕೆಟ್ ತರಕ್ಕೆ ಬೇಕು ಎಲ್ಲ ಪ್ರಯತ್ನಗಳ ಮಾಡ್ತಾ ಇದ್ದಾರೆ ಎರಡನೇ ವಿಚಾರ ಏನೋ ಅಂಜಲಿ ನಿಂಬಾಳ್ಕರ್ ಬಿಜೆಪಿ ಟಿಕೆಟ್ ಫೈನಲ್ ಆಗೋರ್ಗೂ ನಿರಾಳ ನಿರಾಳ ಆಸ್ ಎ ಪಾರ್ಟಿ ಕಾಂಗ್ರೆಸ್ ಬಿಜೆಪಿ ಅಂದ್ರೆ ಬಿಜೆಪಿ ಸ್ಟ್ರಾಂಗ್ ಸೊ ಇಲ್ಲಿ ಈಗ ಇನ್ನು ಇವರು ಕಿತ್ತಾಟ ಇದೆಯಲ್ಲಾ ಜನ ಅಂದ್ರೆ ಟಿಕೆಟ್ ಬಟ್ ಕ್ಷೇತ್ರದಲ್ಲಿ ಬಂಡವಾಳ ಹಾಕೊಂಡ್ ಜೋರ ಓಡಾಡ್ತಿರೋದು ದಲೀಪ್ ಕುಮಾರ್ ನೋಡ್ಬೇಕು ನಾಸೀರ್ ಭಗವಾನ್ ಕೂಡ ಒಳ್ಳೆ ಅವರು ಲೆಕ್ಕಾಚಾರ ಟ್ರೆಂಡ್ ಅಲ್ಲಿ ಯಾಕಂದ್ರೆ ನಮ್ಗೆ ವರ್ಕ್ಔಟ್ ಆಗತ್ತೆ ಬಟ್ ಸದ್ಯಕ್ಕೆ ಈ ಬಿಜೆಪಿಯ ಗೊಂದಲ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಫೈಟ್ ಸೊ ಈ ಹಿನ್ನೆಲೆ ಆ ಈ ಕ್ಷೇತ್ರ ಅಂದ್ರೆ ಇಲ್ಲಿ ಎಂಇಎಸ್ ಕೂಡ ಸ್ಟ್ರಾಂಗ್ ಇತ್ತು ಬಟ್ ಎಂಎಸ್ ನ ಮಾಜಿ ಶಾಸಕರು ಬಿಜೆಪಿ ಸೇರಿರುವ ಕಾರಣ ಬಿಜೆಪಿ ಫಲ ಜಾಸ್ತಿ ಆಗಿದೆ ಆದರೆ ಟಿಕೆಟ್ ಫೈನಲ್ ಆಗೋವರೆಗೂ ಕೂಡ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಸದ್ಯಕ್ಕೆ ಅಂಜಲಿ ನಿಂಬಾಳ್ಕರ್ ಇಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮನೆ ಮಂದಿ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ